कैमरा इलोडी ग्लास उड़ते रक्त पड़ता है ಸ್ಟಾರ್ಟ್ ಆಗಿದೆ ಇದು ನಮಗೆ ದಿನ ಅಣಬೆ ಇದೆ ಯಾಕಂತ ಹೇಳಿದ್ರೆ ಮನೆ ಹತ್ರದಲ್ಲೇ ಕಾಡಿಗೆ ಹೋಗ್ಬೋದು ಆರಾಮಲ್ಲಿ ಮೊನ್ನೆ ಅಣಬೆ ಕರೆಕ್ಟಾಗಿ ಸಿಕ್ಕಿಲ್ಲ ಅಂದರೆ ಏನು ಸ್ವಲ್ಪನೇ ಸಿಕ್ಕಿದ್ದು ಈಗ ಮತ್ತೆ ಹುಡುಕಾಟ ಸ್ಟಾರ್ಟ್ ಅಣಬೇಕು ಆ ಕಡೆ ಒಳಗೆ ಹೋಗ್ಬೇಕು ಇಲ್ಲೆಲ್ಲ ಖಾಲಿ ಮಾಡಿಟ್ಟೆ ಇಲ್ಲಿ ಜಾಗ ನೀಟಾಗಿ ಕ್ಲೀನ್ ಮಾಡಿಟ್ಟೆ ನೋಡು ಇಲ್ಲಿ ಜಾಗ ಎಂತ ಇದು ನಾಗರ ಬನ್ನನ ಇದು ನೀಟಾಗಿ ಕ್ಲೀನ್ ಮಾಡಿಟ್ಟೆ ಇಲ್ಲಿ ಜಾಗ ಬೇರೆ ಬೇರೆ ಹತ್ರ ಅಣಬೆ ಸಿಗತ್ತೆ ಜೊತೆಗೆ ಸೊಳ್ಳೆ ಬೇರೆ ಸೊಳ್ಳೆ ಕಚ್ಚುತ್ತೆ ಬೇರೆ ಬೇರೆ ರೀತಿದು ತಿನ್ನಲ್ಲ ಅದು ಆದರೆ ನೋಡೋಕ್ಕೆ ಚೆನ್ನಾಗಿತ್ತಲ್ಲ ಅದು ಒಳ್ಳೆ ಸೊಳ್ಳೆ ಪರ್ದೆ ಹಾಕ್ದಂಗಿತ್ತು ಅಣಬೆ ಬರೀ ಅಣಬೆ ಕತೆನೇ ಆಗ್ತಾ ಇದೆ ನನ್ನ ಚಾನಲಲ್ಲಿ ಕಂಟಿನ್ಯೂಸ್ ಆಗಿ ಕಾಡೆ ಚೆನ್ನಾಗಿದೆ ಯಾಕೆ ಮತ್ತೊಂದು ಅಣಬೆದೆ ಸೀರೀಸ್ ಥರ ಹೋಗ್ತಾಯಿದೆ ಅಂತ ಹೇಳಿದ್ರೆ ಮತ್ತೆ ಸಿಗಲ್ಲ ಇದೊಂದೇನು ಕರೆಕ್ಟಾಗಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯ್ತು ಅಂದ ಕೂಡಲೇ ಅಣಬೆ ಗಿಣಬೆ ಎಲ್ಲ ಕಂಪ್ಲೀಟಾಗಿ ಕ್ಲೋಸ್ ಆಗುತ್ತೆ ಇವಾಗ ಒಂಚೂರು ವೀಡಿಯೋ ಕ್ಲಾರಿಟಿ ಪರವಾಗಿಲ್ಲ ಅಂದ್ಕೊಂಡಿನಿ ಮೊನ್ನೆ ಬರೀ ಮೊಬೈಲಲ್ಲಿ ರೆಕಾರ್ಡ್ ಮಾಡಿಟ್ಟಿದ್ದೆ ಫುಲ್ಲು ಸಿಕ್ಕಾಪಟ್ಟೆ ಶೇಕಿ ಆಗಿದ್ದು ನಾನು ಅದು ಆ್ಯಕ್ಚುಲಿ ರೆಕಾರ್ಡ್ ಮಾಡಬೇಕಾದ್ರೆ ನೋಡಿರಲಿಲ್ಲ ಮನೆ ಹೋಗಿ ಎಡಿಟ್ ಮಾಡೋಕ್ಕಂತ ಸ್ಟಾರ್ಟ್ ಮಾಡ್ತಿದ್ದೀನಿ ಗೊತ್ತಾಯ್ತು ಸಿಕ್ಕಾಪಟ್ಟೆ ಏನು ಅದು ಸ್ಟೆಬಿಲೈಸೇಷನ್ ಆನ್ ಆಗಿರಲಿಲ್ಲ ಅದರಿಂದ ಸಿಗ್ತಾ ಇದೆಯಾ ನನಗೆ ಅಂತ ಸಿಕ್ಕಿಲ್ಲ ಈ ಕಡೆ ಮುಂದೆ ಬಾ ಮುಂದೆ ಬಾರಾ ಇಲ್ಲಿಲ್ಲ ಅಲ್ಲ ಮುಂದಿರ್ಬೋದ ಅಂತ ಈ ಗಿಡದ ಹೂ ಚೆನ್ನಾಗಿದೆಲ್ಲ ಹಳ್ಳಿ ಕಡೆ ಮತ್ತೊಂದು ಪ್ರಾಬ್ಲಮ್ ಅಂದರೆ ಇದೆ ಎಲ್ಲಿ ನೋಡಿ ಅಲ್ಲಿ ಪಾರ್ಟಿ ಮಾಡ್ಕೊಂಡ್ಬಿಟ್ಟು ಕಸ ಮಣ್ಣು ಮಸಿ ಎಲ್ಲದೂ ಇರುತ್ತೆ ಇವತ್ತಂತೂ ಆಕಾಶ ತುಂಬ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಮತ್ತೊಂದು ಈ ಗಿಡದಲ್ಲಿ ಇಲ್ಲೊಂದು ಹಣ್ಣಿದೆ ಅಲ್ವಾ ಈ ಹಣ್ಣ ನಾವು ತಿಂತಾ ಇರ್ತಿದ್ವಿ ಮುಂಚೆ ಬಂದು ಈ ಹಣ್ಣು ಸ್ವೀಟ್ ಆಗಿರುತ್ತಿದ್ದು ಒಳಗಡೆ ನೋಡಿ ಹೀಗಿರುತ್ತೆ ಆ ಫ್ಲೇವರ್ ಸ್ವಲ್ಪ ಆ್ಯಪಲಿಂದ ಫ್ಲೇವರ್ ಇರುತ್ತೆ ಹಾಂ ಸಿಗ್ತಾ ಇದೆಯಾ ನಾನು ರೋಡಲ್ಲಿ ಹೋದರೆ ಎಂತ ಅಣಬೆ ಸಿಗತ್ತಾ ಕವರ್ ಇದೆಯಾ ಬಂದೇನಿಲ್ಲ ಇವತ್ತು ಫುಲ್ ಅಣಬೆ ಬೇಟೆ ಆಗ್ತಾ ಇದೆ ಮೊನ್ನೆಕ್ಕಿಂತ ಜಾಸ್ತಿ ಇಲ್ಲಿ ಯಾರು ತೆಗ್ದಿದ್ದಾರೆ ಇರಬೇಕಲ್ಲ ಅಮ್ಮ ಇಲ್ಲಿ ಸಿಗಾಪಟ್ಟೆ ಇದಲ್ಲ ಅಲ್ಲೂ ಹಂಗೆ ಇದೆ ನೋಡಿ ಅವನಲ್ಲೆಲ್ಲ ತೆಗಿತಾ ಇರ್ತಾನೆ ನೀನು ರಫೆ ಸಾಬ್ರೋ ಚೆನ್ನಾಗಿದಲ್ಲ ಮೊನ್ನೆ ಮೊನ್ನೆ ಸಿಕ್ಕಿದ್ದಕ್ಕಿಂತ ಚೆನ್ನಾಗಿದೆ ಅಮ್ಮ ಸಿಕ್ಕಾಪಟ್ಟೆ ಅಣಬೆ ಇಲ್ಲಿ ನೋಡಿ ಇಲ್ಲಿ ಹಾಂ ತುಂಬ ಸಿಗತ್ತೆ ಎಲ್ಲರಿಗೂ ಎಲ್ಲರಿಗೂ ಪಾಲಾಗತ್ತೆ ಅಲ್ಲ ಛತ್ರಿ ಬಿಡ್ಸೋಸ್ತೆ ಅಲ್ಲಿ ಛತ್ರಿಯಲ್ಲಿ ಇದ್ದಿದ್ದೆಲ್ಲ ನಂಗೆ ಆಗತ್ತಲ್ಲ ಆಮೇಲೆ ಮೊನ್ನೆಗಿಂತ ಚೆನ್ನಾಗಿ ಸಿಗ್ತಾ ಇದೆ ಇವತ್ತು ಎನರ್ಜಿ ಕಂಪ್ಲೀಟಾಗಿ ಲೋ ಆಗಿದೆ ಯಾಕಂತ ನನಗೂ ಗೊತ್ತಿಲ್ಲ ಇಲ್ಲಿ ಹೆಚ್ಚು ಚೆನ್ನಾಗಿ ಬರೋಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ಸಿಗ್ತಾ ಇದೆ ಮೊನ್ನೆ ಮನೆ ಹತ್ರ ಹೋಗಿದ್ದ ಕಾಡಲ್ಲಿ ಹೆಚ್ಚು ಸಿಕ್ಕಿಲ್ಲ ಯಾಕಂದರೆ ಅಲ್ಲಿ ಆಲ್ರೆಡಿ ಬೆಳಗ್ಗೆ ಬಂದು ತೊಗೊಂಡು ಹೋಗಾಗಿತ್ತು ತುಂಬ ಜನ ಇವಾಗ ಆ್ಯಕ್ಚುಲಿ ಇಲ್ಲಿ ಮಾವಿನ ಹಣ್ಣು ನೇರಳೆ ಹಣ್ಣು ನೇರಳೆ ಕಾಯಿಗಳು ಆಗ್ತಾಯಿದೆ ಇವಾಗ ಸ್ಟಾರ್ಟ್ ಆಗ್ತಾಯಿದೆ ಇನ್ನು ಮುಂದಿನ ತಿಂಗಳು ತಿನ್ನೋಕ್ಕೆ ಸಿಗುತ್ತೆ ಕಾಡಿಗೆ ಬಂದರೆ ಮೊನ್ನೆನೇ ಹೇಳ್ದಂಗೆ ತಿನ್ನಲ್ಲ
ಅಂದರೆ ಹೂವಿನ ಹುಡ್ಕಕ್ಕೆ ಖುಷಿ ಆಗುತ್ತೆ ಅಷ್ಟೇ. ನನಗೆ ಏನಾದರೂ ಬೇರೆ ಹಣ್ಣು ಸಿಗತ್ತೆ ಅಂತ ಹೇಳಿಬಿಟ್ಟು ಹುಡುಕ್ತಾ ಇದ್ದೀನಿ. ಇದರಲ್ಲೂ ಒಂದು ಹಣ್ಣು ಬೀಳತ್ತೆ, ಅದನ್ನು ತಿಂತೀವಿ. ಪಾಲಾಗ್ತಿದ್ಯಾನಾ? ಮೊನ್ನೆಗಿಂತ ತುಂಬ ಸಿಕ್ತಲ್ಲ, ಇಲ್ಲೂ ತುಂಬ ಇದೆ ಹಣ್ಣು. ಸುರಣ ಇಲ್ಲೂ ತುಂಬ ಇದೆ, ಬೇಗ ಬಾ. ಇಲ್ಲೇ ಇಷ್ಟು ಸಿಕ್ತು. ಮಲೆನಾಡು ಹುಡುಗಿಯರಿಗೆ ಹೂ ಕೊಡಬಲ್ಲು ಹಿಂಗೆ ತೊಗೊಂಡು ಅನ್ಬೇ ಕೊಡಿ ಆಯಿತಾ, ಕೂಡಲೇ ಒಪ್ಕೊಂಡು ಬಿಡ್ತಾರೆ. ಸುಮ್ಮನೆ ಹೇಳಿದ ಆಗುತ್ತೆಲ್ಲ, ಮಾಡೋಕ್ಕೆ ಹೋಗ್ಬೇಡಿ, ಅಪಪ್ರಚಾರ ಮಾಡ್ತಿದ್ದೀನಿ. ಹಾಂ ಹೋಣ. ಹಾಂ ಬಂದೆ. ಟೈಮ್ ಅಪ್. ಒಂದು ಛತ್ರಿ ಹಿಡ್ಕೊಂಡು ಹೋಗ್ತೀರ ನೋಡಿ. ಏಯ್ ಛತ್ರಿ ಏನಾದರೂ ಆಯ್ತಾನೆ ಮಗನೇ ಎಂತ ಇಲ್ಲ. ಮಳೆ ಇಷ್ಟ ಆಯ್ತು. ಸಿಗ್ತಾವೆ ಅಲ್ಲಿ? ಹಾಂ ಅಲ್ಲೊಂದು ಇಷ್ಟು ಸಿಕ್ತು. ಎಲ್ಲ ಅಲ್ಲೇ ಇಟ್ಟು ಬಂದೆಯಾ? ಇಲ್ಲಪ್ಪ ಇದೆಲ್ಲ ಆಗ್ಬೇಕಂತ ಹಂಗೆ ಇಟ್ಕೊಂಡು ಫುಲ್ ಕುಡಿಯೋ. ಅಲ್ಲ ಮಳೆಯಲ್ಲೇ ಬರ್ತಿದೆ, ಎಲ್ಲಿ ಹೋಗೋದು? ಛತ್ರಿ ಇಟ್ಕೊಡ್ತೀನಿ ಜರ್ಕಿ ನಿಮಗೆ. ಯಾಕೆ ಸಾಯ್ತೀಯ? ಕಾರ್ ಹೇಳ್ಕೊಂಡು ಬರ್ತೀವಿ, ಸೀದಾ ಕಾನ್ ಕೂಡ ಹೋಗ್ರಿ. ನೋಡಿ ನೋಡಿ ಅಲ್ಲಿಗೆ ಹೋತ ಮಳೆ ಕಮ್ಮಿ, ಕಾನ್ ಬಿಡೋದ್ರ ಹೋಗಿ ಮೀನು ಇಟ್ಕೊಂಡು ಆಯ್ತಾ? ಆತ ಹೋಗ್ಬೇಕು. ಏಡಿ ಏಡಿ ಖುಷಿ ಆಯ್ತಲ್ಲ. ನಾ ಹೋಗಿದ್ ಲಾಸ್ಟ್ ಟೈಮ್ ಅಂದ್ರೆ ಅದೇ, ನಾನು ನೀನೆಲ್ಲ ಹೋಗಿದ್ದಲ್ಲ, ಎಷ್ಟು ವರ್ಷ ಆಯ್ತು ಮರೆ ಅದು ಹೋಗಿ. ಬಸ್ ಸ್ಟಾಪ್ ಇದೆ, ಬಸ್ ಸ್ಟಾಪಲ್ಲಿ ನಮ್ಗೆ ಇರೋದಕ್ಕಿಲ್ಲ, ಮಳೆ ಬರ್ತಾ ಇತ್ತು ಅದಕ್ಕೆ ನಿಲ್ಸಿದ್ವಿ. ಸುಮ್ಮನೆ ಸುತ್ತಾ ಇದ್ವಿ ಅಷ್ಟೇ. ಇಲ್ಲೂ ಅಣಬೆಗಳಿದೆ ನೋಡು, ಇಲ್ಲೂ ಅಣಬೆಗಳಿದೆ. ಅಲ್ಲೊಂದು ಬಿಟ್ಟಿದೆ. ಮೊನ್ನೆ ಅಲ್ಲಿ ಹೋಗಿದ್ದೀವಿ ಮರೆ, ಇಂಬ್ಳ ಮರೆ ಮನೆಗೆ ಹೋಗಿದ್ದೀನಿ, ಎರಡು ಮೂರು ಇಂಬ್ಳ ಮನೇಲಿ ಇತ್ತಲ್ಲ, ಮೀನು ಬಂದಿದ್ದೆ ಚಕ್ಮಟಕ್ ಬಂದಿರೋದು. ಗ್ಯಾರಂಟಿ ಇಂಬ್ಳ ಹತ್ತು. ಜಾತಿಲ್ಲ ನಿಮ್ಮ ಸತ್ ಶೂ, ನಾನು ಬೀಳೋದಿದೆಯಾ ನಾ ಮರೆ? ಯಾಕೆ ಸಾಯ್ತಾ ಮರ ರೊಟ್ಟಿ? ಅಲ್ಲ ಜಾತಾ ಇದೆ ನಿಮ್ಮ ಶೀ ನೋಡಿ. ಸಾಂಗ್ ಮರೆ ಮೊಬೈಲ್ ಎಂತದ ತಪ್ಪಾಯ್ತು ಅಂತ ಮರೆ. ಅಮ್ಮ ಮೊಬೈಲ್ ಅಂತ ಆಗಿಲ್ಲ ಮರೆ, ಹೋಗಿತ್ತು ಅದು ತಪ್ಪಂದಿದ್ದು. ಸರಿ ತಗೋ ಬಿದ್ದಿದ್ದ ಬಂತ ಅದ್ರಲ್ಲಿ. ಅಯ್ಯೋ ಗ್ಲಾಸ್, ಇದ್ರಿಂದ ಗ್ಲಾಸ್ ಹೊಡ್ದಾಯ್ತು. ನಾನು ಯೋಚನೆ ಮಾಡಿದೆ ಜಾರತ್ತೆ ಅಂತ. ಯಾರಿಲ್ಲ ಮರೆ ನಂಗೆ ಜಾರ್ತಾ ಇದೆ. ಇಲ್ಲಿಗೆ ತಾಕ್ತು ಮರೆ, ಇಲ್ಲಿಗಿಂತ ಇದು ಇಲ್ಲಿ ಉಗ್ರು ಇದ್ದು ತೊಂದ್ರೆ ಇಲ್ಲ. ನಾನಲ್ಲಿ ಡೌಟ್ ಆಯ್ತು ಬೀಳ್ತೀನಿ ಅಂತ ಹೇಳ್ಬಿಟ್ಟು ಹಂಗೆ ಆಯ್ತು. ಚೂರು ಜಾರ್ಲಿಲ್ಲ, ಚೂರಲ್ಲಿ ಶೂಟ್ ಆಗಿದೆ, ಇದೇ ಶೂಟ್ ಆಗಿದೆ ಕರೆಕ್ಟಾಗಿ. ಕ್ಯಾಮ್ರಾ ಗ್ಲಾಸ್ ಬೇರೆ ಹೊಡೆದೋಯ್ತು. ಅದು ಮೊನ್ನೆ ಹಾಕೊಂಡು ಬಂದ ಶೂ ಕರೆಕ್ಟ್ ಆಗಿತ್ತು, ಇದು ಸಿಕ್ಕಾಬಿಟ್ಟೆ ಜಾರತ್ತಿ. ನಾನು ತಪ್ಪಂದಿದ್ದು ಮೊಬೈಲ್ ಅಂದ್ಕೊಂಡು ಬರ, ನನಗೆ ಒಂದ್ಸಲ ಫುಲ್ಲು ಇದರಲ್ಲಿ ಕನ್ಫ್ಯೂಷನ್ ಸ್ಟೇಟಿಗೆ ಹೋಗ್ಬಿಟ್ಟೆ. ಒಂದು ಸ್ವಲ್ಪ ಸ್ವಲ್ಪ ಹೊತ್ತು ಓ ಸರಿ ಜಾರ್ತಾ ಇದೆ, ಸರಿ ಬಿದ್ದೆ. ಇದ್ರಿಂದ ಪ್ಯಾಕೆಟ್ ಹೊಡೆದೋಗಿದ್ ಮರೆ. ಇಲ್ಲಿ ನೋಡಿ ಇಲ್ಲಿ ಕೇಕ್ ಹೋಗ್ಬಿಟ್ಟು ಈಗ ಅದು. ಹಾಂ ಇದು ಸಿಗತ್ತೆ ಅಂದರೆ ಅಲ್ಲಿ ಒಂದೂವರೆ ಸಾವಿರ ರೂಪಾಯಿ ಖರ್ಚು ಮಾಡ್ಬೇಕಷ್ಟೆ.
ಅಲ್ಲಿ ನೋಡ್ತೀನಿ ಇಲ್ಲ, ಅದ್ರ ಮೇಲೊಂದು ಟ್ಯಾಂಪರ್ಡ್ ಗ್ಲಾಸ್ ಹಾಕಿದ್ದೀನಿ, ಅದು ಹೊಡೆದೋಗಿದ್ದ, ಇದರಿಂದ ಗ್ಲಾಸ್ ಹೊಡೆದೋಗಿದ್ದ ಗೊತ್ತಾಗಿಲ್ಲ. ಮೀನು ಬಂದಿದೆಯಾ ನೋಡು, ಬರದಲ್ಲಿ 1500 ರೂಪಾಯಿ ಖರ್ಚಿಗೆ ಬಂತು. ಅದ್ರ ಪ್ಲೇಸ್ ನೋಡಿ, ಸಖತ್ತಾಗಿದೆ. ಕಾಲು ಇಡಕ್ಕೆ ಹೆದರಿಕೆ ಆಗ್ತಿದೆ ಮರಪ್ಪ. ಈಗ 2 ಸೆಕೆಂಡ್ ಏನಾಯ್ತು ಅಂತ ಗೊತ್ತಾಗಿಲ್ಲ ಮರೆ ನನಗೆ. ಅಲ್ಲೇ ಜಾರ್ತಾ ಇತ್ತಾ ಏನೋ, ಕಾನ್ಫಿಡೆನ್ಸ್ ಇರಲಿಲ್ಲ, ಅಲ್ಲಿ ಗೊತ್ತಿತ್ತು ಜಾರ್ಬೋದು ಅಂತ. ಮತ್ತೆ ಎಲ್ಲಿ ಬೀಳುತ್ತಿದ್ದ ಗೊತ್ತಿಲ್ಲ. ಅವತ್ತಿಲ್ಲೇ ಬಂದಿತ್ತು ತಾನೆ ಮೀನು ಹಿಡಿಯಕ್ಕೆ? ತುಂಬ ವರ್ಷದ ಹಿಂದೆ ಒಂದ್ಸಲ ಬಂದಿದ್ವಿ ಮೀನು ಹಿಡಿಯಕ್ಕೆ. ಅಮ್ಮ ಮತ್ತೆ ಜಾರತ್ತೆ ಮರೆ. ಎಲ್ಲಿ ನಾನು ಕಾಣ್ತಾನೆ ಇಲ್ಲ ಮರೆ. ವೈಟ್ ಅಂತಿದೆ. ಹಾಂ ಚೆನ್ನಾಗಿದಲ್ಲ ಪ್ಲೇಸ್ದು. ಮತ್ತೆ ಬರ್ತೀವಿ ಮೀನು ಹಿಡಿಯಕ್ಕೆ, ಅವಾಗೂ ವೀಡಿಯೋ ಮಾಡ್ತೀನಿ. ಇಲ್ಲೆಲ್ಲ ತುಂಬ ಮೇಲ್ ಬರ್ತಾರೆ. ಕ್ಯಾಮ್ರಾ ಎಲ್ಲಿ ನೋಡಿ, ಗ್ಲಾಸ್ ಹೊಡೆದೋಯ್ತು, ಸ್ಕ್ರೀನ್ ಗಾರ್ಡ್ ಮಾತ್ರ ಹೊಡೆದೋಗಿದ್ದು, ಕ್ಯಾಮ್ರಾ ಲೆನ್ಸ್ ಏನೂ ಆಗಿಲ್ಲ. ಕ್ಯಾಮ್ರಾ ಲೆನ್ಸ್ ಹೋಯಿತು, 1500 ಆಗದು. ಮತ್ತೆ ಖರ್ಚು ಹೋಗಿದ್ದಾಗ ಕಂಪ್ಲೀಟ್ ಹೋಯ್ತು ಅಂತ ಅಂದ್ಕೊಂಡೆ. ಪುಣ್ಯಕ್ಕೆ ಅದ್ರ ಮೇಲೆ ಸ್ಕ್ರೀನ್ ಗಾರ್ಡು ಏನಕ್ಕೆ ಯೂಸ್ ಆಗುತ್ತೆ ಅಂತ ಇವಾಗ ಗೊತ್ತಾಯಿತು. ನಾನು ಅದು ಹಾಕೋದೇ ಬೇಡ ಅಂದ್ಕೊಂಡಿದ್ದೆ. ಇಲ್ಲಿ ನೋಡಿ, ಇಲ್ಲಿ ಒಳ್ಳೆ ಗುಹೆ ಇದ್ದಂಗೆ. ಏ ಸಕದ ಕಾಣ್ತಿದ್ದು ಮಾರೇ ಕ್ಯಾಮ್ರಾದಲ್ಲಿ. ಇಲ್ಲಿ ನೀರು ಬೀಳೋದೇ ಇಲ್ಲ ನಮ್ಮ ಮರೆಯೆಲ್ಲ. ಎಂಥವ್ರು ಇರಕ್ಕಿದೆ ರವಿ. ಇಮ್ಳ ಹತ್ತಿದೆ. ಇಲ್ಲಿಂದನೇ ಮೇಲೆ ಹೋಗೋಣ ಅಂತ ಹೋದ್ಯಾನಾ? ಇಲ್ಲ ಅಲ್ಲಿ ಗೊತ್ತಾಗ್ತಿಲ್ಲ. ಬಂದ್ವಿ ಮೇನ್ ರೋಡಿಗೆ. ಲೈಟಾಗಿ ಉರಿತಿದೆ ಮರ. ಈಗ ಮಾವಿನ ಮರ ಇದೆ ನೋಡ್ಬೋದ? ಹೋಗ್ಬೋಣ ಮಾವಿನ ಹಣ್ಣು ಇದೆಯಲ್ಲ ಚೆಕ್ ಮಾಡೋಕ್ಕೆ. ಇನ್ನು ಸ್ವಲ್ಪ ಮಳೆ ಬಂದರೆ ಇಲ್ಲಿ ಓಡಾಡೋಕ್ಕಾಗಲ್ಲ ಗ್ಯಾರಂಟಿ. ಇಮ್ಳ ಇರತ್ತಲ್ಲ ಸಿಗೋಪಟ್ಟೆ. ಕಾಣ್ತಾನು ಇಲ್ಲ ಒಂದು. ಆಗಿಲ್ಲ ಆಗಿಲ್ಲ ಆಗಿದೆ ಇರ್ಬೇಕು ರಫಿ. ಕಾಣ್ತಾ ಇದೆ ಇಲ್ಲೇನಾದರೂ ಇಲ್ಲೇನಾದರೂ ರಾಶಿ ರಾಶಿ ಬಿದ್ದಿರುತ್ತೆ. ಒಂದು ಬಿದ್ದಿಲ್ಲಲ್ಲ. ಹಸುವಾಗ ಸ್ಟಾರ್ಟ್ ಮತ್ತೆ ಮತ್ತೆ ಹತ್ತಿಂದ್ರೂ ಸಾಕಾಗಿಲ್ಲ. ಮಾವಿನ ಹಣ್ಣಿಲ್ಲ. ನಂಗೆ ಕರೆಕ್ಟಾಗಿದೆ. ನಾನು ರೇನ್ ಕೋಟ್ ಇದೆಯಾ? ನೀನು ಫುಲ್ ತಂಡಿ ಆಗಿತ್ತು. ಇಲ್ಲ ಇಲ್ಲಿ ಸಾಕ ಟೇಸ್ಟ್ ಇರತ್ತೆ ತಾನೆ ಅದು. ಏ ರಫಿ ಏಡಿ ಹಿಡಿಯೋ ಜಾಗ ಅಂತಿದ್ದ. ಹೌದು ಮರೆ, ಜಾಸ್ತಿ ಮಳೆ ಬಂದಿಲ್ಲ, ಆದರೆ ಸ್ವಲ್ಪ ಮಳೆಗೆ ಸಿಕ್ಕಾಪಟ್ಟೆ ಜಾರ ಸ್ಟಾರ್ಟಾಗಿದೆ. ಸಿಕ್ಕಾಪಟ್ಟೆ ಜಾರತ್ತಿದೆ. ಎಂತ ಸುರ ರಫಿ? ಮುಳ್ಳಿನ ಗಿಡ ಅದು. ಆದರೂ ತಾಕ ಕೈಗೆ ಮಾವಿನ ಹಣ್ಣು ಹುಡ್ಕೊಂಡು ಹೋಗಿದ್ರೆ ಇಷ್ಟ ಆಯಿತು. ಮಾವಿನ ಹಣ್ಣೆ ಸಿಕ್ಕಿಲ್ಲ. ಹೂ ಇದು ಮುಳ್ಳಿನ ಗಿಡ ಮರೆ, ಇದೆ ನಾಶ ಆಯಿತು. ಈ ಕರೆಕ್ಟ್ ವೈಟ್ ಶರ್ಟ್ ಹಾಕೊಂಡು ಬಂದಿರೋದಕ್ಕೂ ಗಾಡಿ ಅಲ್ಲಿದೆ. ಫಸ್ಟ್ ಈಚೆ ಸೈಡ್ ಹೋದ್ವಿ, ಆಮೇಲೆ ಮಾವಿನ ಕಾಯಿ ಹುಡ್ಕೊಂಡು ಆ ಕಡೆ.
ಇದು ಮಾಣಿ ಬ್ಯಾಕ್ ವಾಟರ್ ಇದು ಇಲ್ಲಿ ಬರುತ್ತೆ ನಮ್ಮ ಫೇವ್ರೇಟ್ ಪ್ಲೇಸ್ ಇದು ಸರಿಯಾಗಿ ಮಳೆ ಬಿಡ್ತಾ ಇದೆ ಮಳೆ ಜಾಸ್ತಿ ಆಯ್ತಂದ್ರೆ ಮತ್ತೊಂದು ಬಸ್ ಸ್ಟಾಪಲ್ಲಿ ನಿಲ್ಸಿದ್ದೀವಿ ಫುಲ್ ನಿಲ್ಸಿದ್ದು ಎಲ್ಲೂ ಕಚ್ಚಿದೆ ಗೊತ್ತು ನಮ್ಮರೆ ಈ ಇಲ್ಲೊಂದು ಕಚ್ಚಿದೆ ಎರಡನೇ ಅವಾಗ ಬಿದ್ದಿದ್ದು ತಾಲಿದ್ದು ಇನ್ನೋಡು ಸರಿ ರಕ್ತ ಕುಡಿದಿದೆ ಮರೆ ರಕ್ತ ಬರ್ತಾ ಇದೆ ಮನೆಗೆ ಬಂದಾಯಿತು ಮೇನಾಗಿ ಕಾಲ್ ಮಾಡ್ತಾ ಇದೆ ಇವಾಗ ಸಿಗುವ ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿ ತಾನೆ ಬಾಯ್ ಜೊತೆಗೆ ಹೇಳಕ್ಕೆ ಮರ್ತೋದೆ ತೊಗೊಂಡಿದ್ದು ಚಿಪ್ಸ್ ಪ್ಯಾಕೆಟ್ ಅದೇ ಪ್ಯಾಕೆಟ್ ಅಲ್ಲಿ ಲಿಸ್ಟ್ ಬಂದಿಲ್ಲ ವಾಪಸ್ ತೊಗೊಂಡು ಬನ್ನಿ ನಿಮ್ಮ ಮನೆಗೆ ನೀವು ಅಷ್ಟೇ ಎಲ್ಲಾದರೂ ಹೋಗಿ ಏನಾದರೂ ತಿಂದರೆ ಅಲ್ಲೇ ಎಸಿಬೇಡಿ ಫಸ್ಟು ನೇಚರ್ನ ಕ್ಲೀನಾಗಿ ಇಡಕ್ಕೆ ನೋಡಿ